ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಎರಡನೇ ಕಂತಿರೋಣ, ಡೇಟ್ ಫಿಕ್ಸ್ ಗುಡ್ ನ್ಯೂಸ್ ಕೂಡ ಬಂದಿದೆ. ಮೊದಲನೇ ಕಂತು ಬಗ್ಗೆ ಕೂಡ ಮಾಹಿತಿ ಕೊಡ್ತೀವಿ, ಬನ್ನಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ ಎರಡನೇ ಕಂತು ಬಗ್ಗೆ ಮಾಹಿತಿನ ಕೊಟ್ಟಿದ್ದಾರೆ ಮನೆಯ ಲಕ್ಷ್ಮಿ ಬಳಕರ್ ಮೇಡಮ್ ಅವರು. ಏನಂದ್ರೆ ನಿಮಗೆ ಎರಡನೇ ಕಂತು ಬಂದ್ಬಿಟ್ಟು ಈ ತಿಂಗಳಲ್ಲಿ ಡೌಟ್ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಮೊದಲನೇ ಕಂತು ಬಂದು ಕೂಡ ಪೆಂಡಿಂಗ್ ಇದೆ, ಆ ನಿಟ್ಟಿನಲ್ಲಿ ಸಾಧ್ಯತೆ ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ತಿಂಗಳ 15ನೇ ತಾರೀಕು ಒಳಗೆ ನಿಮಗೆ ನೇರವಾಗಿ ಆ ತಿಂಗಳದ ಅಮೌಂಟನ್ನು ನಾವು ಕ್ರೆಡಿಟ್ ಮಾಡ್ತೀವಿ ಅಂತ ಲಕ್ಷ್ಮೀ ವಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ಈಗ ನಂತರ ಮೊದಲನೇ ಕಂತು ಬಗ್ಗೆ ಮಾತಾಡೋಣ. ಬರುತ್ತಾ ಇಲ್ವಾ, ಯಾಕೆ ಲೇಟು ಅಂತ ಕೇಳೋದಾದ್ರೆ ಅದಕ್ಕೆ ಒಂದು ರೀಸನ್ನ ಕೊಟ್ಟಿದ್ದಾರೆ. ಏನಂದ್ರೆ ಇಲ್ಲಿ ನಿಮಗೆ ಲಕ್ಷಾಂತರ ಖಾತೆಗಳಿದ್ದಾವೆ, ಒಂದು ಕೋಟಿ ಮೇಲೆ ಫಲಾನುಭವಿಗಳಿದ್ದಾರೆ. ಅವರಿಗೆಲ್ಲ ನಿಮಗೆ ಅಮೌಂಟ್ ಕ್ರೆಡಿಟ್ ಮಾಡೋಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ. ನಿಮಗೆ ದಿನಕ್ಕೆ 6-7 ಲಕ್ಷದವರೆಗೂ ನಿಮಗೆ ಮಾತ್ರ, 6-7 ಲಕ್ಷ 8 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಅಕೌಂಟ್ಗೆ ಹಣ ಹಾಕೋಕ್ಕೆ ಆಗೋದು. RBI ರೂಲ್ಸ್ ಪ್ರಕಾರ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಟ್ರಾನ್ಸಾಕ್ಷನ್ ಕೂಡ ಮಾಡ್ತಾ ಇದ್ದೀವಿ. ಇನ್ನು 28-30 ಲಕ್ಷ ಫಲಾನುಭವಿಗಳಿಗೆ ಹಣ ಬೇಕಾಗುತ್ತೆ. ಇನ್ನು 15 ದಿನದ ಒಳಗಡೆ ನಿಮಗೆ ಯೂಸಲ್ಲಿ ನಿಮಗೆ ಕ್ರೆಡಿಟ್ ಆಗುತ್ತೆ. ಯಾರ್ಯಾರ ಫಲಾನುಭವಿಗಳಿದ್ದಾರೆ ಅವರಿಗೆ ಕ್ರೆಡಿಟ್ ಆಗುತ್ತೆ. ವೆಯ್ಟ್ ಮಾಡಿ, ಈ ತಿಂಗಳ ಎಂಡ್ ಒಳಗೆ ಎಲ್ರಿಗೂ ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನಂತರ ಇನ್ನು ಸಾಕಷ್ಟು ಫಲಾನುಭವಿಗಳಿಗೆ 8-10 ಲಕ್ಷ ಫಲಾನುಭವಿಗಳಿಗೆ ಡೌಟ್ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ KYC ಆಗಿರೋದಿಲ್ಲ, ಅಪ್ಲಿಕೇಶನಲ್ಲಿ ಮಿಸ್ಟೇಕ್ ಆಗಿರುತ್ತೆ, ಎರರ್ ಆಗಿರುತ್ತೆ, ಪೆಂಡಿಂಗ್ ಇರುತ್ತೆ, ನೇಮ್ ಕರೆಕ್ಟಾಗಿ ಮಿಸ್ಮ್ಯಾಚ್ ಆಗ್ತಾ ಇರಲ್ಲ, ಆಧಾರ್ ಕಾರ್ಡಲ್ಲಿ ಒಂಥರ, ಬೇರೆ ಡಾಕ್ಯುಮೆಂಟ್ಸ್ ಒಂಥರ ನೇಮ್ ಇರುತ್ತೆ, ಸರಿಯಾದ ಮಾಹಿತಿ ಇರೋದಿಲ್ಲ. ಆ ನಿಟ್ಟಿನಲ್ಲಿ ಕೆಲವರಿಗೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಆದಷ್ಟು ಬೇಗ ನಾವು ಅಂಗನವಾಡಿ ಕಾರ್ಯಕರ್ತರ ಸಹಾಯದಿಂದ ಸಾರ್ಟ್ ಔಟ್ ಮಾಡ್ತೀವಿ. 15-20 ದಿನಗಳವರೆಗೆ ಟೈಮ್ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ 15-20 ದಿನ ಆಗಬಹುದು. ನಾವು ಅಂಗನವಾಡಿ ಕಾರ್ಯಕರ್ತರ ಜೊತೆ ಮಾತುಕತೆ ಮಾಡಿ ಅವ್ರ ಜೊತೆ ಹೋಗಿ ಭೇಟಿ ನೀಡಿ ಅದನ್ನೆಲ್ಲ ಸರಿಪಡಿಸೋಕ್ಕೆ ಹೇಳಿದೀವಿ ಅಂತ ಹೇಳಿ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದು ಇವತ್ತಿನ ಬಿಗ್ ನ್ಯೂಸ್ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.